ಬೇಕು ಜನಗಳ ಚಿರಯವಾಗಲಿ ಚಿರಯವಾಗಲಿ ಏನೇ ಬರಲಿ ಜನಗಳ ಐಕ್ಯತೆ ಚಿರಯವಾಗಲಿ ಚಿರಯವಾಗಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಸಿನಾಪಾಸ್ ಎಲ್ಪಿಜಿ ಸಿಲಿಂಡರ್ ದರ ಹೆಚ್ಚಿಸಿ ಸರ್ಕಾರಕ್ಕೆ ಧಿಕ್ಕಾರ ಜನರನ್ನು ಲೂಟಿ ಹೊಡೆಯುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಎಲ್ಪಿಜಿ ಬೆಲೆ ಏರಿಸಿದ್ದು ಯಾತಕ್ಕಾಗಿ ಮೋದಿ ಅವರೇ ಉತ್ತರಿಸಿ ಬೆಲೆ ಏರಿಕೆಗೆ ಧಿಕ್ಕಾರ ಧಿಕ್ಕಾರ आज एसयूसीआई कम्युनिस्ट पार्टी की तरफ से स्टेट वाइड में हम लोग जो तीन दिन पहले 50 रुपीज़ पेट्रोल का दाम बढ़ गया है एलपीजी का दाम बढ़ गया है उसके खिलाफ हम लोग आवाज़ उठा रहे इसके विरोध में आज गुलबर्गा में भी हम लोग कम्युनिस्ट पार्टी एसयूसीआई की तरफ से बहुत बड़ा प्रोटेस्ट को हम लोग कॉल दिए हैं। ये जो बीजेपी सत्ता को आने से पहले हम लोग जॉब क्रिएट करेंगे अच्छा दिन क्रिएट करेंगे सभी बच्चों को एजुकेशन देंगे बोल के ये लोग इतना झूठ बोले उसके बाद हम लोग एक के बाद एक काले कानून को इंट्रोड्यूस करते हुए देख रहे हैं और लोगों में जो बंटवारा करते हुए हम लोग जो देख रहे हैं आज हम तीन दिन में 50 रुपीज़ एलपीजी सिलेंडर भी ज़्यादा करे सो देख रहे हैं। हिस्ट्री में कोई गवर्नमेंट इतना बड़ा प्राइस हाइक नहीं करे थे इसके विरोध में आज हम लोग सभी तरफ सभी स्टेट में हम लोग प्रोटेस्ट को चेतावनी दे रहे हैं। ये जो अच्छे दिन है ये जो कॉरपोरेट कंपनीज को अच्छे दिन है आम जनता को जो मजदूरों को जो किसानों को ये अच्छे दिन नहीं है इसके विरोध में आज हम सभी तरफ प्रोटेस्ट को चेतावनी दे रहे हैं। जल्द से जल्द पेट्रोल का रेट जो ज़्यादा करे एलपीजी का रेट को जो ज़्यादा कर रहे दिन भर दिन ये लोग प्राइस हाइक जो कर रहे उसको कम करते आना और जो लोग जितने भी पढ़ के बैठे हैं उन लोगों को जॉब क्रिएट करके ये हल जो है उसको सॉल्व करना बोल के हम लोग ये प्रोटेस्ट ले रहे। स्नेहितरे ಇವತ್ತು ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದಿಂದ ಇವತ್ತು ಏನು ಕೇಂದ್ರ ಸರ್ಕಾರ ಏಕಾಕಿಯಾಗಿ 50 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ। ಅಡಿಗೆ ಮಾಡುವಂಥ ಗ್ಯಾಸ್ ಸಿಲಿಂಡರು ಪ್ರತಿಯೊಬ್ಬರು ಕೂಡ ಸಿಲಿಂಡರ್ನ ಉಪಯೋಗಿಸ್ತಾರೆ ಆ ಸಿಲಿಂಡರ್ ಬೆಲೆನ ಇವತ್ತು ಏರಿಕೆ ಮಾಡಿದ್ದಾರೆ। ಇದನ್ನು ವಿರೋಧಿಸಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದಿಂದ ಇವತ್ತು ಇಡೀ ದೇಶದಾದ್ಯಂತ ಹೋರಾಟ ನಡೀತಾ ಇದೆ। ನಿನ್ನೆಯಿಂದ ನಾವು ಹೋರಾಟನ ಮಾಡ್ತಾ ಇದ್ವಿ ಈ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಅತ್ಯಂತ ಜನವಿರೋಧಿ ನೀತಿ ಅಂತ ಹೇಳಿಬಿಟ್ಟು ಸ್ನೇಹಿತರೆ ಇವತ್ತು ಸರ್ಕಾರ ಅಚ್ಚೆ ದಿನ ತರ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದರು ನಿಮಗೆಲ್ಲ ಗೊತ್ತಿದೆ ಅಚ್ಚೆ ದಿನ ತೊಗೊಂಡು ಬರ್ತೀವಿ ಇವತ್ತು ಇಡೀ ಇಂಡಿಯಾವನ್ನು ಸ್ವರ್ಗ ಮಾಡ್ತೀವಿ ಅಂತೇಳಿ ಭಾಷಣ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರೋ ಬಿ ಜೆ ಪಿ ಸರ್ಕಾರ ಇವತ್ತು ಅನುಸರಿಸ್ತಿರೋದು ಏನಪ್ಪ ಅಂದರೆ ಎಲ್ಲ ಕೆಟ್ಟ ದಿನಗಳು ಬರ್ತಾ ಇದ್ದಾವೆ ಯಾವಾಗ ಅವರು ಅಧಿಕಾರಕ್ಕೆ ಬಂದಿರೋ ಆಗಿನಿಂದ ಇಲ್ಲಿ ತನಕ ಎಲ್ಲ ಕೆಟ್ಟ ದಿನಗಳು ಬರ್ತಾ ಇದ್ದಾವೆ ಅದಕ್ಕೆ ನಿಜವಾದ ಉದಾಹರಣೆ ಜ್ವಲಂತ ಉದಾಹರಣೆ ಏನಪ್ಪ ಅಂದರೆ ಇವತ್ತು ಬೆಲೆ ಏರಿಕೆಗಳು ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾ ಇದೆ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ ಇವತ್ತು ಅನಿಲ ಬೆಲೆ ಏರಿಕೆ ಒಂದು ತಿಂಗಳಿನಾಗೆ ಎರಡೆರಡು ಸಲ ಮೂರು ಸಲ ಈ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆನ ಮಾಡ್ತಾ ಇದ್ದಾರೆ ಸ್ನೇಹಿತರೆ। ಹೀಗಾದರೆ ನೀವು ಯಾರ ಪರವಾಗಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ। ಇದು ನೇರವಾಗಿ ಬಡವರ ಹೊಟ್ಟೆ ಮೇಲೆ ಉಳಿಯುವಂಥ ನೀತಿನ ಸರ್ಕಾರ ಅನುಸರಿಸ್ತಾ ಇದೆ ಸ್ನೇಹಿತರೆ। ನೀವು ಬಂಡವಾಳಗಾರ ಪರವಾಗಿದ್ದೀರಾ ಜನಸಾಮಾನ್ಯರ ಪರವಾಗಿದ್ದೀರಾ ಅಂತ ನಾವು ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ। ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಅತ್ಯಂತ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಇಡೀ ದೇಶದ ಎಕನಾಮಿ ಬೀಳ್ತಾ ಇದೆ ಇವತ್ತು ಜಿ ಡಿ ಪಿ ಬಿದ್ದಿದೆ ಹಣದುಬ್ಬರ ಹೆಚ್ಚಿಗೆ ಆಗ್ತಾ ಇದೆ ಡಾಲರ್ಗೆ ರೂಪಾಯಿ ಮೌಲ್ಯ ಕುಸಿತಾ ಇದೆ ಪ್ರತಿಯೊಂದು ಇವತ್ತು ಸಮಸ್ಯೆಗಳು ಇವತ್ತು ಎದುರಿಸ್ತಾ ಇದೆ ಭಾರತ ಜನಗಳದ ಅದರ ಒಂದು ಪರಿಣಾಮನ ಭೋಗಿಸ್ತಾ ಇದ್ದಾರೆ। ಆದರೆ ಸರ್ಕಾರ ಮಾತ್ರ ಅದ್ರ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡ್ತಾ ಇಲ್ಲ ಜನಗಳು ಇಷ್ಟು ಕೂಗ್ತಾ ಇದ್ದಾರೆ ಬೆಲೆ ಏರಿಕೆ ನಿಲ್ಲಿಸ್ರೆ ಅಂತ ಹೇಳಿದ್ರೆ ಜನ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಅದ್ರ ಬಗ್ಗೆ ಕಿವಿ ಇಲ್ಲ ಅದು ಬಿಟ್ಟುಬಿಟ್ಟು ಇವತ್ತು ಕೋಮುವಾದದಲ್ಲಿ ಮುಳುಗಿದೆ ಬಿ ಜೆ ಪಿ ಸರ್ಕಾರ ಜಾತಿ ಧರ್ಮದ ರಾಜಕಾರಣಿಗೆ ಮುಳುಗಿಬಿಟ್ಟು ಜನಗಳಿಗೆ ನಿಜವಾದ ಇಶ್ಯೂವಿಂದ ನಿಜವಾದ ಸಮಸ್ಯೆಗಳಿಂದ ಮರೆಮಾಚಕ್ಕೋಸ್ಕರ ಇಂಥ ನೀತಿನ ಅನುಸರಿಸ್ತದೆ ಸ್ನೇಹಿತರೆ। ಹಾಗಾಗಿ ಇಂಥ ಸರ್ಕಾರವನ್ನು ಸೋಲಿಸಬೇಕಾಗಿದೆ ಈ ನೀತಿಗಳನ್ನು ಸೋಲಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ದೇಶದ ಜನ ಒಂದಾಗಬೇಕು ಅಂತೇಳಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ದೇಶದ ಜನಗಳಿಗೆ ಕರೆ ನೀಡುತ್ತದೆ। ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಲ್ಬರ್ಗಾ ಟೈಮ್ಸ್ ಫಾರ್ ಡೈಲಿ ಅಪ್ಡೇಟ್ ಸಬ್ಸ್ಕ್ರೈಬ್ ಅವರ್ ಚಾನಲ್।